ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನಾವು ನವೆಂಬರ್ ಆರು ಎರಡು ಸಾವಿರದ ಇಪ್ಪತ್ತೊಂದರ ಪ್ರಚಲಿತ ಘಟನೆಗಳನ್ನು ನೋಡೋಣ ಸೊ ಯಾವೆಲ್ಲ ಒಂದು ಅಭ್ಯರ್ಥಿಗಳು ಪ್ರಥಮವರೆಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸ್ನೇಹಿತರೆ ನಾನು ಪ್ರತಿದಿನ ಕನ್ನಡದ ಪ್ರಜಾವಾಣಿ ಸೇರಿದಂತೆ ಇತರೆ ಪ್ರಮುಖ ಪೇಪರ್ನ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಸೊ ಹಾಗಾದರೆ ಕ್ವಶನ್ ನಂಬರ್ ಒನ್ ನೋಡಿ ದಿ ಕಂಟ್ರಿ ವಿತ್ ದ ಹೈಯೆಸ್ಟ್ ಡಿಫೆನ್ಸ್ ಬಜೆಟ್ ಇನ್ ಟೂ ತೌಸಂಡ್ ಟ್ವೆಂಟಿ ಒನ್ನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಶ್ವದಲ್ಲೇ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದಂತೆ ವಿಶ್ವದಲ್ಲೇ ಅತಿ ಹೆಚ್ಚು ರಕ್ಷಣಾ ಬಜೆಟ್ ಮೀಸಲಿಟ್ಟ ದೇಶ ಯಾವುದು ಅಂತ ಕೇಳಿದರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಚೀನಾ ಚೀನಾ ದೇಶವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ರಕ್ಷಣೆಗಾಗಿ ಬಜೆಟ್ ರಕ್ಷಣಾ ಇಲಾಖೆ ಬಜೆಟನ್ನು ಘೋಷಣೆ ಮಾಡಿದೆ ಸೊ ಇದರಲ್ಲಿ ಪೇಪರಲ್ಲಿ ಏನು ಕೊಟ್ಟಿದ್ದರೂ ಅದರ ಮಾಹಿತಿಯನ್ನು ನೋಡೋದಾದರೆ ಸೊ ಸ್ನೇಹಿತರೆ ಈ ಮಾಹಿತಿಯನ್ನು ನೋಡೋಕ್ಕಿಂತ ಮುಂಚೆ ಯಾವೆಲ್ಲ ಒಂದು ಅಭ್ಯರ್ಥಿಗಳು ಪ್ರಥಮ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ತುಂಬ ಯೂಸ್ಫುಲ್ ಇದೆ ಈ ಚಾನಲಿಂದ ನಿಮಗೆ ಸೊ ಹಾಗೆ ಒಂದು ಲೈಕ್ ಕೊಡಿ ನೆಕ್ಸ್ಟ ಒಂದು ಕಾಮೆಂಟ್ ಕೊಡಿ ಯಾಕಂದರೆ ನಮಗೊಂದು ಹುಮ್ಮಸ್ ಬರುತ್ತೆ ವಿಡಿಯೋ ಮಾಡೋಕ್ಕೆ ಸೊ ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ ಹಣ್ವಸ್ತ್ರ ಪೈಪೋಟಿಯಲ್ಲಿ ಚೀನಾದ ವೇಗ ಬರ್ತಾನೆ ನೋಡಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ನೋಡಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಸಾವಿರ ಸಿಡಿತಲೆ ತಲೆ ಮಿಸೈಲನ್ನು ಒಳಗೊಳ್ಳುವ ಏಕೈಕ ದೇಶ ಚೀನಾ ಆಗಲಿದೆ ವೆರಿ ಇಂಪಾರ್ಟೆಂಟ್ ಓಕೆನಾ ಸಾವಿರ ಎರಡು ಸಾವಿರದ ಮೂವತ್ತರ ಒಳಗೆ ಸಾವಿರ ಸಿಡಿತಲೆ ಮಿಸೈಲ್ ಹೊಂದಲಿದೆ ಮತ್ತು ಎರಡು ಸಾವಿರದ ನಲವತ್ತೊಂಬತ್ತರ ಹೊತ್ತಿಗೆ ಪಿ ಎಲ್ ಎ ವಿಶ್ವದಲ್ಲೇ ಅತಿ ಶಕ್ತಿಶಾಲಿ ಡಿಫೆನ್ಸನ್ನು ಹೊಂದುವ ಸಾಮರ್ಥ್ಯವನ್ನು ಹೊಂದಿದೆ ಅಂತಕ್ಕಂಥ ಮಾಹಿತಿ ನೀಡಿದೆ ನೋಡಿ ರಕ್ಷಣಾ ಇಲಾಖೆಯ ಬಜೆಟ್ ನೋಡಿ ಇಲ್ಲಿ ಸೊ ಚೀನಾ ಇನ್ನು ಬಜೆಟ್ ಮೊತ್ತ ಇನ್ನೂರ ಒಂಬತ್ತು ಯು ಎಸ್ ಡಾಲರನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೂಡಿಕೆ ಮಾಡಿದರೆ ಈ ಸೆಕೆಂಡೆ ಸ್ಥಾನದಲ್ಲಿ ಭಾರತ ಇದೆ ಅರವತ್ನಾಲ್ಕು ಪಾಯಿಂಟ್ ಎಂಟು ಯು ಎಸ್ ಡಾಲರನ್ನು ಹೂಡಿಕೆ ಮಾಡಿದೆ ಇನ್ನು ಜಪಾನ್ ಐವತ್ತೈದು ರಷ್ಯಾ ಅರವತ್ತಾರು ದಕ್ಷಿಣ ಕೊರಿಯಾ ನಲವತ್ತೆಂಟು ತೈವಾನ್ ಹದಿನೈದು ಪಾಯಿಂಟ್ ನಾಲ್ಕು ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದರಲ್ಲಿ ಕ್ರಮವಾಗಿ ಬರೀರಿ ಅಂತ ಕೇಳ್ತಕ್ಕಂಥ ಚಾನ್ಸಸ್ ಇದೆ ಸೊ ಏನೇ ಕೊಟ್ಟರು ಫುಲ್ಫಿಲ್ ಆಗಿ ಮಿನಿಮಮ್ ಒಂದು ಆಪ್ಷನ್ ಅಂತ ಬಂತು ಅಂದರೆ ಹತ್ತು ದೇಶಗಳನ್ನು ಕಂಪಲ್ಸರಿ ಓದ್ಕೊಳ್ಳಿ ಯಾಕಂದರೆ ವೈಸ್ ಬರೀರಿ ಅಂತ ಕೇಳ್ತಕ್ಕಂಥ ಚಾನ್ಸಸ್ಸು ತುಂಬ ಇರುತ್ತೆ ಇನ್ನು ಇಲ್ಲಿ ನೋಡಿ ಯಾವ ದೇಶದ ಬಳಿ ಎಷ್ಟು ಹಣ್ವಸ್ತ್ರ ಅಂದರೆ ಸಿಡಿತಲೆ ಅಂತ ಹೇಳಿದ್ನಲ್ಲ ಅದು ಸೊ ಯಾವ ದೇಶದ ಬಳಿ ಎಷ್ಟು ಸಿಡಿ ತಲೆ ಅಥವಾ ಅಣ್ವಸ್ತ್ರಗಳನ್ನು ಒಳಗೊಂಡಿದೆ ಅಂತ ನೋಡೋದಾದರೆ ನೋಡಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಡಿ ತಲೆ ಅಥವಾ ಅಣ್ವಸ್ತ್ರಗಳನ್ನು ಹೊಂದಿರುವ ದೇಶ ರಷ್ಯಾ ವೆರಿ ಇಂಪಾರ್ಟೆಂಟ್ ಅದು ಆರು ಸಾವಿರದ ಇನ್ನೂರ ಐವತ್ತೇಳು ಸಿಡಿ ತಲೆಗಳನ್ನು ಒಳಗೊಂಡಿದೆ ಆರು ಸಾವಿರ ಅಂದರೆ ಅದು ಸುಮ್ಮನೆ ಅಲ್ಲ ಸ್ನೇಹಿತರು ಒಂದೊಂದು ಸಿಡಿ ತಲೆ ಎಷ್ಟು ಸಾವಿರ ಕೋಟಿ ಬಳುತ್ತೋ ಗೊತ್ತಿಲ್ಲ ಸೊ ಅಂಥವುದು ಆರು ಸಾವಿರದ ಇನ್ನೂರ ಐವತ್ತೇಳು ಅಣು ಒಳಗೊಂಡಿದೆ ಸೊ ಎರಡನೇ ಸ್ಥಾನದಲ್ಲಿ ಅಮೇರಿಕ ಇದೆ ಮೂರನೇ ಸ್ಥಾನದಲ್ಲಿ ಚೀನಾ ಇದೆ ಸೊ ಎರಡು ಸಾವಿರದ ಮೂವತ್ತರ ಏಳಿಗೆ ಮೇಲೆ ನಾನು ಹೇಳಿದಂತೆ ಚೀನಾ ಸಾವಿರ ಸಿಡಿ ತಲೆಗಳನ್ನು ಹೊಂದಕ್ಕಂಥ ಚಾನ್ಸಸ್ ಇದೆ ಇಲ್ಲಿ ನೋಡಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಚೀನಾ ಸಾವಿರ ತಿಡಿತ ಸಿಡಿ ತಲೆಗಳನ್ನು ಮಿಸೈಲ್ ಹೊಂದುವ ಚಾನ್ಸಸ್ ಇದೆ ಅಂತ ಕ ಪ್ರಮಾಣ ಕೇಳಿದ್ರೆ ಸೊ ಅದನ್ನು ಕೂಡ ಕ್ವಶನಲ್ಲಿ ಕೇಳ್ಬೋದು ಯಾವ ವರ್ಷಕ್ಕೆ ಸಾವಿರ ತಿಡಿ ಸಿಡಿ ತಲೆಗಳನ್ನು ಚೀನಾ ಹೊಂದುವ ಆ ಚಾನ್ಸ್ ಇದೆ ಎಂದು ವರದಿಯಲ್ಲಿ ತಿಳಿಸಿದೆ ಅಂತಕ್ಕಂಥದ್ದು ಸೊ ಎಲ್ಲದು ನಿಮಗೆ ನೆನಪಿರಲಿ ಓಕೆನಾ ಸೊ ಇಲ್ಲಿ ನೋಡಿ ಮತ್ತು ಸೆಕೆಂಡನೇದಾಗಿ ಚೀನಾ ಮುನ್ನೂರ ಐವತ್ತಿದೆ ಫ್ರಾನ್ಸ್ ಇನ್ನೂರ ತೊಂಬತ್ತಿದೆ ಬ್ರಿಟನ್ ಇನ್ನೂರ ಐವತ್ತೈದಿದೆ ಪಾಕಿಸ್ತಾನ ನೂರ ಅರವತ್ತೈದು ಇದೆ ವೆರಿ ಇಂಪಾರ್ಟೆಂಟ್ ಭಾರತ ಎಷ್ಟಿದೆ ನೂರ ಅರವತ್ತು ಸಿಡಿತಲೆ ಅಥವಾ ಹಣ್ಣು ಹೊಂದಿರುವ ದೇಶ ಸೊ ಇಸ್ರೇಲ್ ತೊಂಬತ್ತು ಉತ್ತರ ಕೊರಿಯಾ ನಲವತ್ತೈದು ಹೊಂದಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳನೇ ಸ್ಥಾನದಲ್ಲಿ ಅಣ್ವಸ್ತ್ರಗಳನ್ನು ಹೊಂದಿರುವ ದೇಶಗಳಲ್ಲಿ ಭಾರತ ಏಳನೇ ಸ್ಥಾನದಲ್ಲಿದೆ ವೆರಿ ಇಂಪಾರ್ಟೆಂಟ್ ಸೊ ಓಕೆನಾ ಇನ್ನು ಇದು ಮಾಹಿತಿ ನೋಡಿ ಇಲ್ಲಿ ಯಾವುದಂದರೆ ಇದು ಮಿಲಿಟರಿ ಹ್ಯಾಂಡ್ ಸೆಕ್ಯುರಿಟಿ ಡೆವಲಪ್ಮೆಂಟ್ಸ್ ಇನ್ ವಾಲ್ವಿಂಗ್ ದ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಈ ಲೀಸ್ಟನ್ನು ಸೊ ಇಲ್ಲಿ ಮಾಹಿತಿ ನೋಡಿ ಜಾಗತಿಕ ಮಟ್ಟದಲ್ಲಿ ಅಣ್ವಸ್ತ್ರ ರೇಸ್ನಲ್ಲಿ ಚೀನಾ ವೇಗವರ್ಧನೆ ಮಾಡಿಕೊಂಡಿದೆ ನಿರೀಕ್ಷೆಗೂ ಮೀರಿದ ವೇಗದಲ್ಲಿ ಅಣ್ವಸ್ತ್ರ ಅಭಿವೃದ್ಧಿ ಮಾಡುತ್ತಿರುವ ಕಾರಣ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಅದರ ಬಳಿ ಏಳ್ನೂರು ಅಣ್ವಸ್ತ್ರ ಸಿಡಿ ತಲೆಗಳು ಇರಲಿವೆ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಇದು ಸಾವಿರಕ್ಕೆ ಇರಲಿದೆ ಎರಡು ಸಾವಿರದ ನಲವತ್ತೊಂಬತ್ತರ ಹೊತ್ತಿಗೆ ಚೀನಾದ ಸೇನೆ ಜಗತ್ತಿನ ಪ್ರಬಲ ಸೇನೆಗಳಲ್ಲಿ ಪೈಕಿ ಒಂದಾಗಲಿ ಒಂದು ಅಮೆರಿಕ ರಕ್ಷಣಾ ಇಲಾಖೆಯ ಪೆಂಟಗನ್ ವಾರ್ಷಿಕ ವರದಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಪೆಂಟಗನ್ನ ವಾರ್ಷಿಕ ವರದಿಯಾಗಿರುತ್ತದೆ ಓಕೆ ಸೊ ಪೆಟ್ಟಗನ್ನ ವಾರ್ಷಿಕ ವರದಿ ಮಿಲಿಟರಿ ಹ್ಯಾಂಡ್ ಸೆಕ್ಯೂರಿಟಿ ಡೆವಲಪ್ಮೆಂಟ್ಸ್ ಇನ್ ವಾಲ್ವಿಂಗ್ ದ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ ನೋಡಿ ಈ ಪೆಂಟಗನ್ ಈ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ನೆನಪಿರಲಿ ಸೋ ಇನ್ನು ಅಣ್ವಸ್ತ್ರ ಸಾಮರ್ಥ್ಯದ ಏರ್ ಲಾಂಚ್ ಬ್ಯಾಲಿಸ್ಟಿಕ್ ಅನ್ನು ಅಭಿವೃದ್ಧಿಪಡಿಸಿದ್ದು ಅದರಲ್ಲಿ ಹೊಸ ನ್ಯೂಕ್ಲಿಯರ್ ಟ್ರಿಯಾರ್ಡ್ ಅಳವಡಿಸಿರುವ ಕೆಲಸ ಈಗಾಗಲೇ ಮಾಡಿಕೊಂಡಿದೆ ಇದೇ ರೀತಿ ನೆಲ ಮತ್ತು ಸಮುದ್ರ ನೆಲೆಯ ಅಣ್ವಸ್ತ್ರ ಸಾಮರ್ಥ್ಯವನ್ನು ಅದು ಹೆಚ್ಚಿಸಿಕೊಳ್ಳುತ್ತಿದೆ ಎಂಬತಕ್ಕಂಥ ಮಾಹಿತಿಯನ್ನು ನೀಡಿದೆ ಸ್ನೇಹಿತರ ಸೊ ಇನ್ನು ನೋಡಿ ಚೀನಾದ ಅಣ್ವಸ್ತ್ರ ಕ್ಷಿಪಣಿ ಸಾಮರ್ಥ್ಯ ಗರಿಷ್ಠ ಕ್ಷಿಪಣಿ ವಲಯ ಚೀನಾ ಬೀಜಿಂಗ್ ಕ್ಷಿಪಣಿ ಗುರಿ ಕುರಿತು ಅಂದಾಜು ವಲಯ ಚಿತ್ರಾಂಗ ಮ್ಯಾಪ್ ಇದಾಗಿದೆ ಸೊ ನೋಡಿ ಇನ್ನ ನೋಡಿ ಚೀನಾ ಚೀನಾದ ಸುತ್ತ ಭಾರತ ದಕ್ಷಿಣ ಚೀನಾ ಸಮುದ್ರ ಥೈವಾನ್ ಜೊತೆಗಿನ ಗಡಿ ಸಮಸ್ಯೆ ಕುರಿತು ವಿಸ್ತೃತ ಮತ್ತು ಇತ್ತೀಚಿನ ವಿಶ್ಲೇಷಣಾ ವಿವರ ವರದಿಯಲ್ಲಿ ಪ್ರಕಟವಾಗಿದೆ ಈ ಮಾಹಿತಿ ಇನ್ನ ನೋಡಿ ಗಡಿಯಲ್ಲಿ ಫೈ ಜಿ ನೆಟ್ವರ್ಕ್ ನೋಡಿ ಭಾರತದ ಗಡಿಯುದ್ದಕ್ಕೂ ಚೀನಾ ಈಗ ಅಲ್ಲಿ ಫೈ ಜಿ ನೆಟ್ವರ್ಕ್ ಅಭಿವೃದ್ಧಿಯನ್ನು ಮಾಡಿದೆ ಎಂದು ಪೆಂಟಗನ್ ವರದಿ ತಿಳಿಸಿದೆ ಇದಕ್ಕಾಗಿ ಸೈಬರ್ ಆಫ್ಟಿಕ್ ಜಾಲವನ್ನು ಬಲಪಡಿಸಿದೆ ಎಂಬತಕ್ಕಂಥ ಮಾಹಿತಿ ಇದೆ ಇನ್ನು ಪೆಂಟಗನ್ ಈ ವರದಿ ಯಾವ ಏನೇನು ಆಧರಿಸಿ ವರದಿಯನ್ನು ಬಿಡುಗಡೆ ಮಾಡುತ್ತದೆ ಎಂಬಕ್ಕಂಥ ಮಾಹಿತಿ ಇಲ್ಲಿದೆ ನೋಡಿಕೊಳ್ಳಿ ಮುಂದಿನ ಒಂದು ದಶಕದಲ್ಲಿ ಚೀನಾ ಅದರ ಅಣ್ವಸ್ತ್ರ ಶಕ್ತಿಯ ವೈವಿಧ್ಯ ಆಧುನೀಕರಣ ಮತ್ತು ವಿಸ್ತರಿಸಲು ಕ್ರಮ ತೆಗೆದುಕೊಂಡಿದೆ ಎಂಬತಕ್ಕಂಥದ್ದು ಎರಡನೇದಾಗಿ ಭೂ ಸಮುದ್ರ ನೆಲದ ಅಣ್ವಸ್ತ್ರ ವೇದಿಕೆಯನ್ನು ಬಲಪಡಿಸಲು ಚೀನಾ ಹೂಡಿಕೆ ಮಾಡುತ್ತಿದೆ ಎಂಬತಕ್ಕಂಥದ್ದು ಸೊ ಮೂರನೇದಾಗಿ ಫಾಸ್ಟ್ ಬ್ರಿಡರ್ ರಿಯಾಕ್ಟರ್ ನಿರ್ಮಾಣ ಮತ್ತು ರಿಪ್ರೊಸೆಸಿಂಗ್ ಸೌಲಭ್ಯಗಳನ್ನು ಒದಗಿಸಿ ಪ್ಲುಟೋನಿಯಂ ಉತ್ಪಾದನೆ ಮತ್ತು ಪ್ರತ್ಯೇಕಗೊಳಿಸುವ ಸಾಮರ್ಥ್ಯವನ್ನು ವಿಸ್ತರಿಸಲು ಚೀನಾ ಕ್ರಮ ಕೈಗೊಂಡಿದೆ ಅಂತಕ್ಕಂಥದ್ದು ಮಾಹಿತಿಯಲ್ಲಿ ತಿಳಿದುಕೊಂಡಿದೆ ಸೊ ಇದು ಮಾಹಿತಿಯಾಗಿದೆ ಸ್ನೇಹಿತರ ಈಗ ನೆಕ್ಸ್ಟ್ ಕ್ವೆಶನನ್ನು ನೋಡೋಣ ದಿ ಮಿನಿಸ್ಟರ್ ಆಫ್ ಪವರ್ ರಾಜ್ಕುಮಾರ್ ಸಿಂಗ್ ಹ್ಯಾಸ್ ಇನಗರೇಟೆಡ್ ಡ್ಯಾಶ್ ಜನರಲ್ ಅಸೆಂಬ್ಲಿ ಆಫ್ ದ ಇಂಟಿಮೇಷನ್ ಸೋಲಾರ್ ಅಲಯನ್ಸಸ್ ಸೊ ವಿದ್ಯುತ್ ಸಚಿವ ರಾಜ್ಕುಮಾರ್ ಸಿಂಗ್ ಅವರು ಇಂಟಿಮೇಷಲ್ ಸೌರ ಒಕ್ಕೂಟದ ಡ್ಯಾಶ್ ಸಾಮಾನ್ಯ ಸಭೆಯನ್ನು ಉದ್ಘಾಟಿಸಿದರು ಎಂಬತಕ್ಕಂಥ ಮಾಹಿತಿ ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ ಸ್ನೇಹಿತರೆ ಅದಕ್ಕೆ ಸರಿಯಾದಂಥತ್ರ ನಾಲ್ಕನೇ ಸಾಮಾನ್ಯ ಸಭೆಯ ಇಂಟಿಮೇಷನ್ ಸೌರ ಒಕ್ಕೂಟ ಓಕೆ ವಿದ್ಯುತ್ ಸಚಿವ ಇವರು ಇವರು ಈ ಒಂದು ಸಭೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಸೊ ಇದರ ಮಾಹಿತಿ ನೋಡೋದಾದರೆ ನೋಡಿ ಇಂಟರ್ನ್ಯಾಷನಲ್ ಸೌರ ಒಕ್ಕೂಟ ಐ ಎಸ್ ಎ ಅಂತ ಹೇಳ್ತೀವಿ ಸೊ ನಾಲ್ಕನೇ ಸಾಮಾನ್ಯ ಸಭೆಯು ವಾಸ್ತವಿಕವಾಗಿ ನಡೆಯಿತು ಇದನ್ನು ಕೇಂದ್ರ ಸಚಿವ ರಾಜ್ಕುಮಾರ್ ಸಿಂಗ್ ವಿದ್ಯುತ್ ಸಚಿವಾಲಯ ಮತ್ತು ಐ ಎಸ್ ಎ ಅಸೆಂಬ್ಲಿಯ ಅಧ್ಯಕ್ಷರು ಉದ್ಘಾಟಿಸಿದರು ಇದರಲ್ಲಿ ಗ್ರೀನ್ ಗ್ರಿಡ್ಸ್ ಇನಿಷಿಯೇಟಿವ್ ಒನ್ ಪ್ರಾರಂಭಕ್ಕಾಗಿ ಒನ್ ಸನ್ ರಾಜಕೀಯ ಘೋಷಣೆಯನ್ನು ಐ ಎಸ್ ಎ ಅನುಮೋದಿಸಿದೆ ಇನ್ನು ನೋಡಿ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಕೋಪ್ ಟ್ವೆಂಟಿ ಸಿಕ್ಸ್ ಅಂದರೆ ಪಕ್ಷಗಳ ಸಮ್ಮೇಳನದಲ್ಲಿ ಐದು ಕೋಪ್ ಟ್ವೆಂಟಿ ಸಿಕ್ಸ್ ನಿಮ್ಮೆನ್ಪಿರಲಿ ಗ್ಲಾಸ್ ಸ್ಕಾಟ್ಲ್ಯಾಂಡಿನ ಗ್ಲಾಸ್ಗೋದಲ್ಲಿ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೊ ಈ ಒಂದು ಸಭೆಯು ನವೆಂಬರ್ ಮೂವತ್ತೊಂದು ಅಕ್ಟೋಬರ್ ಮೂವತ್ತೊಂದರಿಂದ ನವೆಂಬರ್ ಹನ್ನೆರಡರವರೆಗೆ ನಡೆಯಲಿದೆ ಸೊ ಈ ಒಂದು ಕೋಪ್ ಸಮ್ಮೇಳನದಲ್ಲಿ ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಎಂಬತಕ್ಕಂಥ ಒಂದು ಯೋಜನೆಯನ್ನು ಕೈಗೊಳ್ಳಲಾಗಿದೆ ವೆರಿ ಇಂಪಾರ್ಟೆಂಟ್ ಇನ್ನು ನೋಡಿ ಅಸೆಂಬ್ಲಿ ಸಮಯದಲ್ಲಿ ಐ ಎಸ್ ಸಿ ಎರಡು ಹೊಸ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಲಾಯಿತು ಸೊ ವೆರಿ ಇಂಪಾರ್ಟೆಂಟು ಸ್ನೇಹಿತರೆ ಒಂದೇದು ಸೌರ ಪಿ ವಿ ಪ್ಯಾನಲ್ಗಳ ನಿರ್ವಹಣೆ ಎರಡನೇದು ಬ್ಯಾಟರಿ ಬಳಕೆಯ ತ್ಯಾಜ್ಯ ಮತ್ತು ಸೌರ ಹೈಡ್ರೋಜನ್ ಪ್ರೋಗ್ರಾಮ್ ಓಕೆ ಸೊ ನಂತರ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಬಗ್ಗೆ ನೋಡೋದಾದರೆ ನೋಡಿ ಇದು ಸ್ಥಾಪನೆಯಾಗಿದ್ದು ನವೆಂಬರ್ ಮೂವತ್ತು ಎರಡು ಸಾವಿರದ ಹದಿನೈದು ಸ್ಥಾಪನೆ ಫ್ರಾನ್ಸ್ನ ಪ್ಯಾರಿಸ್ ಪ್ರಧಾನ ಕಚೇರಿ ನಮ್ಮ ದೇಶದ ಹರಿಯಾಣದ ಗುರುಗ್ರಾಮದಲ್ಲಿದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಹೂ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಫಾರ್ ದ ಟು ತೌಸಂಡ್ ಟ್ವೆಂಟಿ ಒನ್ ಬಸವಶ್ರೀ ಅವಾರ್ಡ್ ಗಿವನ್ ಈಚ್ ಇಯರ್ ಬೈ ಮುರುಘಾ ಮಠ ನೋಡಿ ಮುರುಘಾ ಮಠದಿಂದ ಪ್ರತಿ ವರ್ಷ ನೀಡುವ ಬಸವಶ್ರೀ ಪ್ರಶಸ್ತಿಗೆ ಎರಡು ಸಾವಿರದ ಇಪ್ಪತ್ತೊಂದರ ಈ ವರ್ಷ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂದರೆ ಸರಿಯಾದಂಥ ಉತ್ತರ ಪುನೀತ್ ರಾಜ್ಕುಮಾರ್ ಎರಡು ಸಾವಿರದ ಇಪ್ಪತ್ತೊಂದರ ಬಸವಶ್ರೀ ಪ್ರಶಸ್ತಿಗೆ ಮರಣೋತ್ತರವಾಗಿ ಆಯ್ಕೆಯಾಗಿದ್ದಾರೆ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಮುರುಘಾ ಮಠದಿಂದ ಪ್ರತಿ ವರ್ಷ ನೀಡುವ ಬಸವಶ್ರೀ ಪ್ರಶಸ್ತಿಯನ್ನು ಈ ಬಾರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮರಣೋತ್ತರವಾಗಿ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ನೀಡಲಾಗುತ್ತಿದೆ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ಪ್ರಕಟಿಸಿದ ಶ್ರೀ ಶಿವಮೂರ್ತಿ ಮುರುಘಾಶರಣರು ಐದು ಲಕ್ಷ ರೂಪಾಯಿಯ ನಗದು ಹಾಗೂ ಫಲಕವನ್ನು ಒಳಗೊಂಡಿರುವ ಈ ಪ್ರಶಸ್ತಿಯನ್ನು ಬಸವ ಜಯಂತಿ ದಿನದ ಪ್ರಧಾನವಾಗಿ ಮಾಡಲಾಗುತ್ತದೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಸೊ ಈ ಪ್ರಶಸ್ತಿ ಮೊತ್ತವು ಐದು ಲಕ್ಷ ಒಳಗೊಂಡಿದೆ ಇದನ್ನು ಬಸವ ಜಯಂತಿಯ ಅಂಗವಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಸೊ ಈ ಪುನೀತ್ ರಾಜ್ಕುಮಾರ್ರವರಿಗೆ ಬೆಟ್ಟದ ಹೂ ಸಿನಿಮಾಕ್ಕೆ ರಾಜ್ಯ ಪ್ರಶಸ್ತಿಯನ್ನು ದೊರೆತಿದೆ ಸೊ ನೋಡಿ ಬಾಲನಟ ನಾಯಕ ನಟ ಹಿನ್ನೆಲೆ ಗಾಯಕ ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಪುನೀತ್ ಕೊಡುಗೆ ಅಪಾರ ಎಂಬತಕ್ಕಂಥದ್ದು ಪರಿಗಣಿಸಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ ಸ್ನೇಹಿತರ ಸೊ ನೆಕ್ಸ್ಟ್ ಕ್ವಶನನ್ನು ನೋಡಿ ವಿಚ್ ಕಂಟ್ರಿ ಹ್ಯಾಸ್ ಚೈರ್ಡ್ ದ ಸೆವೆಂತ್ ಮೀಟಿಂಗ್ ಆಫ್ ಬ್ರಿಕ್ಸ್ ಕಮ್ಯುನಿಕೇಷನ್ಸ್ ಮಿನಿಸ್ಟರ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ ಥ್ರಾಟ್ ವಿಡಿಯೋ ಕಾನ್ಫರೆನ್ಸಸ್ ನೋಡಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎರಡು ಸಾವಿರದ ಇಪ್ಪತ್ತೊಂದರ ಬ್ರಿಕ್ಸ್ ಸಂವಹನ ಮಂತ್ರಿಗಳ ಏಳನೇ ಸಭೆಯ ಅಧ್ಯಕ್ಷತೆಯನ್ನು ಯಾವ ದೇಶವು ವಹಿಸಲಿದೆ ಅಂತಕ್ಕಂಥ ಮಾಹಿತಿ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಭಾರತ ದೇಶವು ಬ್ರಿಕ್ಸ್ನ ಸಂವಹನ ಮಂತ್ರಿಗಳ ಏಳನೇ ಸಭೆಯ ಅಧ್ಯಕ್ಷ ಅಂತನ ವಹಿಸಲಿದೆ ವೆರಿ ಇಂಪಾರ್ಟೆಂಟ್ ಸೊ ಓಕೆನಾ ಸೊ ನೋಡಿ ಸ್ನೇಹಿತರೆ ಆಜಾದಿಕ ಅಮೃತ್ ಮಹೋತ್ಸವದ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ರಾಜ್ಯ ಸಚಿವ ಶ್ರೀ ದೇವು ಚೌಹಾಣ್ ಚೌಹಾಣ್ರವರು ಬ್ರಿಕ್ಸ್ ಸಂವಹನದ ಏಳನೇ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದೆ ಸೊ ನೋಡಿ ಭಾರತವು ಡಿಜಿಟಲ್ ವಿಭಜನೆಯನ್ನು ನಿವಾರಿಸಲು ಬದ್ಧವಾಗಿದೆ ಎಂದು ಶ್ರೀ ದೇವು ಸಿನ್ಹಾ ಚೌಹಾಣ್ ಹೇಳಿದ್ದಾರೆ ಸೊ ವೆರಿ ಇಂಪಾರ್ಟೆಂಟು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದಿಂದ ಉಂಟಾದ ಸವಾಲುಗಳಿಗೆ ಬ್ರಿಕ್ಸ್ ದೇಶಗಳು ಪ್ರತಿಕ್ರಿಯೆಯ ಪರಿಣಾಮಕಾರಿತ್ವವನ್ನು ಹೆಚ್ಚಿಸುವಲ್ಲಿ ಮತ್ತು ಆರ್ಥಿಕತೆಗಳ ಚೇತರಿಕೆ ವ್ಯಾಪಾರ ನಿರಂತರತೆ ಮತ್ತು ಕೋವಿಡ್ ನೈನ್ಟೀನರ ಸಾಮಾಜಿಕ ಮತ್ತು ಆರ್ಥಿಕ ಪ್ರಭಾವವನ್ನು ಕಡಿಮೆ ಮಾಡಲು ಸಚಿವರು ಸಿ ಐ ಸಿ ಟಿಗಳ ಮಹತ್ವದ ಪಾತ್ರವನ್ನು ಗುರುತಿಸಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದೆ ನೋಡಿ ಈ ಒಂದು ಸಭೆಯಲ್ಲಿ ಬ್ರಿಕ್ಸ್ ಜಾಗತಿಕ ಜನಸಂಖ್ಯೆಯು ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮತ್ತು ಜಾಗತಿಕ ಜಿ ಡಿ ಪಿಯ ಇಪ್ಪತ್ತೈದು ಪರ್ಸೆಂಟರಷ್ಟು ಅಂದರೆ ಯು ಎಸ್ ಎಸ್ ಹದಿನಾರು ಪಾಯಿಂಟ್ ಜೀರೋ ಮೂವತ್ತೊಂಬತ್ತು ಟ್ರಿಲಿಯನ್ ಸಾಮರ್ಥ್ಯದ ಜಿ ಡಿ ಪಿ ಮತ್ತು ಅಂದಾಜು ಸಂಯೋಜಿಸ ಸಂಯೋಜಿತ ವಿದೇಶಿ ವಿನಿಮಯದಲ್ಲಿ ಯು ಎಸ್ ಡಾಲರ್ ಫೋರ್ ಟ್ರಿಲಿಯನ್ ಹೊಂದಿದೆ ಸೊ ಬ್ರಿಕ್ಸ್ ದೇಶವೊಂದೇ ಇಷ್ಟೊಂದು ಮಾಹಿತಿ ಮತ್ತು ಅದರ ಜನಸಂಖ್ಯೆ ಇಡೀ ವಿಶ್ವದ ಜನಸಂಖ್ಯೆಯಲ್ಲೇ ಬ್ರಿಕ್ಸ್ ಒಂದೇ ದೇಶವು ನಲವತ್ತು ಪರ್ಸೆಂಟ್ ಹೊಂದಿದೆ ಅಂತಕ್ಕಂಥ ಮಾಹಿತಿ ಇನ್ನು ವಿಶ್ವದ ಜಾಗತಿಕ ಜಿ ಡಿ ಪಿಯಲ್ಲಿ ಬ್ರಿಕ್ಸ್ ರಾಷ್ಟ್ರಗಳಿಂದಲೇ ಇಪ್ಪತ್ತೈದು ಪರ್ಸೆಂಟ್ ಇದೆ ಇನ್ನು ಆ ಜಿ ಡಿ ಪಿಯ ಸಾಮರ್ಥ್ಯ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹದಿನಾರು ಪಾಯಿಂಟ್ ಜೀರೋ ಮೂವತ್ತೊಂಬತ್ತು ಯು ಎಸ್ ಎಸ್ ಟ್ರಿಲಿಯನ್ ಸಾಮರ್ಥ್ಯದ ಜಿ ಡಿ ಪಿ ಆಗಿರುತ್ತದೆ ಇನ್ನು ಅಂದಾಜು ವಿದೇಶಿ ಸಂಯೋಜಿತ ಎಷ್ಟು ಅಂದರೆ ನಾಲ್ಕು ಟ್ರಿಲಿಯನ್ ಸ್ನೇಹಿತರೆ ಯು ಎಸ್ ಡಾಲರ್ ನಾಲ್ಕು ಟ್ರಿಲಿಯನ್ ಸೊ ಬ್ರಿಕ್ಸ್ ದೇಶ ಒಂದೇ ಒಂದಿದೆ ಅಂತಕ್ಕಂಥ ಮಾಹಿತಿ ನೀಡಿದೆ ಇನ್ನು ನೋಡಿ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಮತ್ತು ದಕ್ಷಿಣ ಆಫ್ರಿಕಾವನ್ನು ಒಳಗೊಂಡಿರುವ ಬ್ರಿಕ್ಸ್ ಗುಂಪಿನ ಹನ್ನೊಂದನೇ ಶೃಂಗಸಭೆಯು ಬ್ರೆಜಿಲಿಯಾದಲ್ಲಿ ಹದಿಮೂರು ಮತ್ತು ಹದಿನಾಲ್ಕನೇ ನವೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಂದು ನಡೆಯಿತು ನೋಡಿ ಬ್ರೆಜಿಲ್ನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆಯಿತು ಓಕೆ ಇನ್ನು ಬ್ರಿಕ್ಸ್ನ ಹನ್ನೆರಡನೇ ಶೃಂಗಸಭೆ ರಷ್ಯಾದ ಹದಿನೇಳನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತರಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆಯಿತು ಸೊ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೊಸ ಅಭಿವೃದ್ಧಿ ಬ್ಯಾಂಕ್ ಹಿಂದೆ ಬ್ರಿಕ್ಸ್ ಬ್ಯಾಂಕ್ ಅಂತ ಇತ್ತಲ್ಲ ಅದನ್ನು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಎನ್ ಎನ್ ಡಿ ಪಿ ಅಂತ ಹೇಳ್ತೀವಿ ಸೊ ನ್ಯೂ ಡೆವಲಪ್ಮೆಂಟ್ ಎನ್ ಡಿ ಬಿ ಅಂತ ಹೇಳ್ತೀವಲ್ಲ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕನ್ನು ಯು ಎಸ್ ಡಿ ಒನ್ ಅನ್ನು ಅನುಮೋದಿಸಿತ್ತು ಅದು ಓಕೆನಾ ಏನು ಭಾರತವನ್ನು ಬೆಂಬಲಿಸಲು ಕೋವಿಡ್ ನೈನ್ಟೀನ್ ತುರ್ತು ಕಾರ್ಯಕ್ರಮದ ಸಾಲ ಎಂಬ ಬಿಲಿಯನ್ ಯೋಜನೆಯ ಆರ್ಥಿಕ ಚೇತರಿಕೆ ಜಾರಿ ಮಾಡಿತು ಇದೇ ಒಂದು ಯೋಜನೆಯಲ್ಲಿ ಇನ್ನು ಪ್ರಾಜೆಕ್ಟ್ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ ಎಂದು ವರ್ಗೀಕರಿಸಲಾದ ಕೆಲಸಗಳ ಮೇಲಿನ ಹತ್ತು ಭಾರತೀಯ ರಾಜ್ಯಗಳ ಎಂಜಿ ನರೇಗಾಸ್ ವೆಚ್ಚಕ್ಕೆ ಹಣಕಾಸು ಒದಗಿಸಿದೆ ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದನ್ನು ನೆನ್ಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಚೀನಾ ದೇಶಕ್ಕೆ ಹೊಂದಿಕೊಂಡಿರುವ ಪೂರ್ವ ಲಡಾಖ್ನ ಭಾರತದ ಕಟ್ಟಕಡೆಯ ಗ್ರಾಮ ಡೆಮ್ಚುಕ್ನಲ್ಲಿ ಡ್ಯಾಶ್ ಕಂಪನಿ ಮೊದಲ ಬಾರಿಗೆ ಮೊಬೈಲ್ ನೆಟ್ವರ್ಕ್ ಸ್ಥಾಪಿಸಲಿದೆ ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಅದಕ್ಕೆ ಸರಿಯಾದಂಥ ಉತ್ತರ ರಿಲಯನ್ಸ್ ಕಂಪನಿ ನೋಡಿ ಚೀನಾ ದೇಶ ಹೊಂದಿಕೊಂಡಿರುವ ಪೂರ್ವ ಲಡಾಖ್ನ ಭಾರತದ ಕಟ್ಟಕಡೆಯ ಗ್ರಾಮವಾಗಿರತಕ್ಕಂಥ ಡೆಮ್ ಜೋಕ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ರಿಲಯನ್ಸ್ ಕಂಪನಿ ತನ್ನ ಮೊಬೈಲ್ ನೆಟ್ವರ್ಕಿಂಗನ್ನು ಸ್ಥಾಪನೆ ಮಾಡಿದೆ ಸೊ ಇದರಿಂದ ಭಾರತದ ಮೊಬೈಲ್ ಸಂಪರ್ಕದಿಂದ ಚೀನಾಕ್ಕೆ ಉರಿ ಹತ್ತಿಕೊಂಡಿದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಲಾಗಿದೆ ಸೊ ಇನ್ನು ಸೊ ನೋಡಿ ಸ್ನೇಹಿತರೆ ಇಲ್ಲಿ ಮಾಹಿತಿಯ ಪ್ರಕಾರ ವೆರಿ ಇಂಪಾರ್ಟೆಂಟ್ ಚೀನಾ ಸಿಟಿಗಳಲ್ಲೂ ಕಾರಣ ಮೊಬೈಲ್ ಟವರ್ ನೋಡಿ ಪೂರ್ವ ಲಡಾಖ್ಗೆ ಹೊಂದಿಕೊಂಡಿರುವ ಚೀನಾ ಗಡಿ ಭಾಗದಲ್ಲಿ ಭಾರತದ ಕಟ್ಟಕಡೆಯ ಗ್ರಾಮವಾದ ಡೆಮ್ ಮೊದಲ ಬಾರಿಗೆ ಮೊಬೈಲ್ ಸಂಪರ್ಕ ಲಭಿಸಿದೆ ಮಂಗಳವಾರವಷ್ಟೇ ರಿಲಯನ್ಸ್ ಜಿಯೋನ ನಾಕ್ ಫೋರ್ ಜಿ ಇಂಟರ್ನೆಟ್ ಸೇವೆಗಳಿಗೆ ಚಾಲನೆ ನೀಡಲಾಗಿದೆ ಎಂಬತಕ್ಕಂಥ ಮಾಹಿತಿ ದೊರೆತಿದೆ ನೋಡಿ ಈ ಮೊಬೈಲ್ ನೆಟ್ವರ್ಕ್ ಸ್ಥಾಪನೆ ಆಗೋದ್ರಿಂದ ಚೀನಾಕ್ಕೆ ಸಮಸ್ಯೆ ಏನು ಅಂತ ನೋಡೋದಾದರೆ ನೋಡಿ ಭಾರತದ ನೆಟ್ವರ್ಕ್ನಿಂದಾಗಿ ಡೆಮ್ ಜೋಕ್ನಲ್ಲಿ ಚೀನಾ ಆಟ ನಡೆಯಲ್ಲ ಸೇನೆ ಗ್ರಾಮಸ್ಥರು ಹಾಗೂ ಪ್ರವಾಸಿಗರಿಗೆ ಸುಲಭ ಸಂಪರ್ಕ ಅವಕಾಶ ಮಾಹಿತಿಗಳನ್ನು ಹಂಚಿಕೊಳ್ಳುವುದು ಸುಲಭ ಭಾರತದ ಆರ್ಥಿಕತೆ ಭದ್ರವಾಗುವುದಕ್ಕೆ ವೇದಿಕೆ ಗಡಿ ಭದ್ರತೆ ಮತ್ತಷ್ಟು ಬಲಿಷ್ಠವಾಗಲಿದೆ ನೋಡಿ ಸ್ನೇಹಿತರೆ ಚೀನಾ ಮೇಲೆ ನಿಗಕ್ಕೆ ಲೋಕಲ್ ಅಸ್ತ್ರಗಳನ್ನು ಭಾರತವು ಸೃಷ್ಟಿ ಮಾಡಿದೆ ನೋಡಿ ರೆಗ್ನಿಷಿಯನ್ ಸಾಫ್ಟ್ವೇರ್ ಒಂದನ್ನು ಅಭಿವೃದ್ಧಿಪಡಿಸಲಾಗಿದೆ ಭವ್ಯ ಶರ್ಮಾರವರಿಂದ ಸೊ ಫೇಸ್ ರೆಗ್ನಿ ಫೇಸ್ ರೆಕಗ್ನೈಸನ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ ಸೊ ಎರಡನೇದಾಗಿ ನೋಡಿ ಇಲ್ಲಿ ಬ ಗಡಿಯಲ್ಲಿ ಚೀನಾ ಯೋಧರ ಚಟುವಟಿಕೆ ಹಾಗೂ ಗಸ್ತು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಆ ದೇಶದ ಸೈನಿಕರ ಮೇಲೆ ಕಣ್ಗಾವಲು ಇಡಲು ಭಾರತೀಯ ಸೇನೆ ಎರಡು ದೇಶೀಯ ಅಸ್ತ್ರಗಳನ್ನು ಕೂಡ ಬಳಕೆ ಮಾಡುತ್ತಿದೆ ಮೇಜರ್ ಭವ್ಯ ಶರ್ಮಾ ಎಂಬವರ ಪೇಸ್ ರೆಕಗ್ನೈಸೇಷನ್ ಸಾಫ್ಟ್ವೇರ್ ಒಂದನ್ನು ಅಭಿವೃದ್ಧಿಪಡಿಸಿದ್ದಾರೆ ಅದನ್ನು ಗಡಿಯಲ್ಲಿ ನಿಯೋಜನೆ ಮಾಡಲಾಗಿದೆ ಮತ್ತೊಂದೆಡೆ ಭಾರತೀಯ ಸೇನೆಯ ಕೈಯಲ್ಲಿ ಹಿಡಿಯಬಹುದಾದ ಥರ್ಮಲ್ ಇಮೇಜರ್ ಅಭಿವೃದ್ಧಿಪಡಿಸಿದ್ದು ಇದನ್ನು ಸರ್ವೇಕ್ಷಣೆಗೆ ಬಳಸಲಾಗುತ್ತದೆ ವೆರಿ ಇಂಪಾರ್ಟೆಂಟು ಸ್ನೇಹಿತರೆ ಇವು ಸ ನೋಡಿ ಇವರು ಭವ್ಯ ಶರ್ಮ ನಿರ್ಮಾಣ ಮಾಡಿದಂಥ ಫೇಸ್ ರೆಕಗ್ನೈಜೇಷನನ್ನು ಸಾಫ್ಟ್ವೇರ್ ಒಂದು ಸಾಫ್ಟ್ವೇರ್ ಒಂದನ್ನು ಇದನ್ನು ಗಡಿಯಲ್ಲಿ ನಿಯೋಜನೆ ಮಾಡಲಾಗಿದೆ ವೆರಿ ಇಂಪಾರ್ಟೆಂಟ್ ಇನ್ನು ಭಾರತ ಥರ್ಮಲ್ ಇಮೇಜರ್ ಎಂಬತಕ್ಕಂಥದ್ದನ್ನ ಅಭಿವೃದ್ಧಿಪಡಿಸಿದೆ ನೋಡಿ ಥರ್ಮಲ್ ಇಮೇಜರ್ ಇದನ್ನು ಸರ್ವೇಕ್ಷಣೆಗಾಗಿ ಬಳಸಲಾಗುತ್ತದೆ ವೆರಿ ಇಂಪಾರ್ಟೆಂಟ್ ಇವೆ ಇವು ಲೋಕಲ್ ಅಸ್ತ್ರಗಳಿವು ವೆರಿ ಇಂಪಾರ್ಟೆಂಟ್ ಯಾವ ಟೈಮಲ್ಲಿ ಹೆಂಗೆ ಬೇಕಾದ್ರೂ ಕೇಳ್ತಕ್ಕಂಥ ಚಾನ್ಸಸ್ ಇದೆ ನೆನ್ಪಿಟ್ಕೊಳ್ಳಿ ಇನ್ನು ಉಳಿದಂತೆ ಉಪಗ್ರಹ ರಾಡಾರ್ ಸೆನ್ಸರ್ ಡ್ರೋನ್ ಹಾಗೂ ವಿಮಾನಗಳ ಜೊತೆಗೆ ಸೇನೆ ಈ ಸಾಧನಗಳನ್ನು ಬಳಸುತ್ತಿದೆ ಎಂಬುದು ವರದಿಗಳಲ್ಲಿ ತಿಳಿಸಿದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ನೇಮ್ ದ ಮಿನಿಸ್ಟ್ರಿ ವಿಚ್ ಹ್ಯಾಸ್ ಪ್ಯಾಶ್ ಪ್ಯಾಶ್ಟು ಆಫ್ ದ ಮಹಾತ್ಮ ಗಾಂಧಿ ನ್ಯಾಷನಲ್ ಫೆಲೋಶಿಪ್ ಫಾರ್ ಕ್ರಿಯೇಟ್ ಅಪಾರ್ಚುನಿಟೀಸ್ ಫಾರ್ ಯಂಗ್ ಆ್ಯಂಡ್ ಡೈನಮಿಕ್ ಇಂಡಿವಿಜುವಲ್ಸ್ ಯುವ ಮತ್ತು ಕ್ರಿಯಾಶೀಲ ವ್ಯಕ್ತಿಗಳಿಗೆ ಅವಕಾಶಗಳನ್ನು ಸೃಷ್ಟಿಸಲು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಫೆಲೋಶಿಪ್ನ ಎರಡನೇ ಹಂತವನ್ನು ಪ್ರಾರಂಭಿಸಿದ ಸಚಿವಾಲಯ ಯಾವುದು ಅಂತ ಕೇಳಿದರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಕೌಶಲ್ಯ ಅಭಿವೃದ್ಧಿ ಸಚಿವಾಲಯವು ಯುವ ಮತ್ತು ಕ್ರಿಯಾಶೀಲ ವ್ಯಕ್ತಿಗಳಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಪೆಲೋಶಿಪ್ನ ಎರಡನೇ ಹಂತವನ್ನು ಕೌಶಲ್ಯ ಅಭಿವೃದ್ಧಿ ಸಚಿವಾಲಯ ಬಿಡುಗಡೆ ಮಾಡಿದೆ ನೋಡಿ ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಯುವ ಮತ್ತು ಕ್ರಿಯಾತ್ಮಕ ವ್ಯಕ್ತಿಗಳಿಗೆ ತಳಮಟ್ಟದಲ್ಲಿ ಕೌಶಲ್ಯ ಅಭಿವೃದ್ಧಿಯನ್ನು ಹೆಚ್ಚಿಸಲು ಅವಕಾಶಗಳನ್ನು ಸೃಷ್ಟಿಸಲು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಫೆಲೋಶಿಪ್ನ ಎರಡನೇ ಹಂತವನ್ನು ಪ್ರಾರಂಭಿಸಿದ್ದಾರೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಸ್ನೇಹಿತರೆ ದಿ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಮ್ಯಾಂಡಿಟೆಡ್ ದ ಯೂಸ್ ಆಫ್ ಗ್ರೀನ್ ಫೈರ್ ವರ್ಕ್ಸ್ ಬಿಕಾಸ್ ಆಫ್ ದ ಫಾಲೋಯಿಂಗ್ ಪಾಲೂಟೆಂಟ್ ಇನ್ ಕನ್ವಿನೆನ್ಷಿಯಲ್ ಫೈರ್ ವರ್ಕ್ಸ್ ನೋಡಿ ಸಾಂಪ್ರದಾಯಿಕ ಪಟಾಕಿಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ಗಳಿರುವ ಕಾರಣ ಸರ್ಕಾರವು ಅವುಗಳನ್ನು ನಿಷೇಧಿಸಿ ಹಸಿರು ಪಟಾಕಿ ಬಳಸಬೇಕೆಂದು ಆದೇಶ ಹೊರಡಿಸಿದೆ ನೋಡಿ ಹಾಗಾದರೆ ಈ ಸಂಪ್ರದಾಯಿಕ ಪಟಾಕಿಗಳಲ್ಲಿ ಏನೇನಿರುತ್ತೆ ಅಂತಕ್ಕಂಥ ಮಾಹಿತಿ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟು ಸ್ನೇಹಿತರೆ ಎಕ್ಸಾಮಲ್ಲಿ ಕೇಳ್ತಾರೆ ಇದರಲ್ಲಿ ಆಪ್ಷನ್ ನಂಬರ್ ಟೂ ಅಲ್ಲಿರ್ತಕ್ಕಂಥ ಲೀಥಿಯಮ್ ಮತ್ತು ಹಾಗೂ ಬೆರಲಿಯಮನ್ನು ಸಾಂಪ್ರದಾಯಿಕ ಪಟಾಕಿಗಳು ನಾವೇನು ಹೊಡಿತೀವಲ್ಲ ಅದರಲ್ಲಿ ಲೀಥಿಯಮ್ ಬೆರೊಲಿಯಂ ಇರುತ್ತದೆ ಇದು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಜಾಗತಿಕ ಹಸಿರು ತಾಪಮಾನಕ್ಕೆ ಕಾರಣವಾಗ್ತಕ್ಕಂಥ ಎಂಥ ಚಾನ್ಸಸ್ ಇದೆ ಆದ್ದರಿಂದಲೇ ಕ ಸರ್ಕಾರವು ಇವನ್ನು ನಿಷೇಧಿಸಿ ಹಸಿರು ಪಟಾಕಿಗಳನ್ನು ಹೊಡೆಯಬೇಕು ಎಂಬತಕ್ಕಂಥ ಮಾಹಿತಿಯನ್ನು ಇತ್ತೀಚಿಗೆ ನೀಡಿದೆ ಸೊ ಹಸಿರು ಪಟಾಕಿಗಳಲ್ಲಿ ಇಂಥ ಹಾನಿಕಾರಕ ವಸ್ತುಗಳು ಇರುವುದಿಲ್ಲ ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಸೊ ಪೇಪರಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಓಕೆ ಸೊ ನೋಡಿ ಹಸಿರು ಪಟಾಕಿಗೆ ಹೆಚ್ಚಿನ ಹೆಚ್ಚಿದ ಬೇಡಿಕೆ ಖುಷಿಯಾದ ವ್ಯಾಪಾರಿಗಳು ಎಂಬತಕ್ಕಂಥ ಮಾಹಿತಿ ನೀಡಲಾಗಿದೆ ಇನ್ನು ನೆಕ್ಸ್ಟ್ ಕ್ವೆಶನನ್ನು ನೋಡಿ ವಾಟ್ ಈಸ್ ದ ನೇಮ್ ಆಫ್ ದಿ ಡಿಜಿ ಬುಕ್ ಲಾಂಚ್ಡ್ ಬೈ ನೀತಿ ಆಯೋಗ್ಸ್ ಅಟ ಇನ್ನೋವೇಷನ್ ಮಿಷನ್ ನೋಡಿ ನೀತಿ ಆಯೋಗದ ಅಟಲ್ ಇನ್ನೋವೇಶನ್ ಮಿಷನ್ ಬಿಡುಗಡೆ ಮಾಡಿದ ಡಿಜಿ ಪುಸ್ತಕದ ಹೆಸರೇನು ಅಂತ ಕೇಳಿದರೆ ಸೊ ವೆರಿ ಇಂಪಾರ್ಟೆಂಟ್ ಸರಿಯಾದಂಥ ಉತ್ತರ ಇನ್ನೋವೇಶನ್ ಫಾರ್ ಯು ನಿಮಗಾಗಿ ನಾವೀನ್ಯತೆಗಳು ಎಂಬತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೊಂದರ ಅಟಲ್ ಇನೋವೇಷನ್ ಬಿಡುಗಡೆ ಮಾಡಿದ ಡಿಜಿ ಬುಕ್ನ ಹೆಸರಾಗಿದೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಸೊ ಆ ಮಾಹಿತಿ ಒಳಗೊಂಡಿದೆ ನೋಡಿ ಈ ಮಾಹಿತಿ ನೀತಿ ಆಯೋಗನ ಅಟಲ್ ಇನೋವೇಷನ್ ಮಿಷನ್ ಅಂದರೆ ಎ ಐ ಎಮ್ ಹೊಸ ಡಿಜಿ ಪುಸ್ತಕವನ್ನು ಬಿಡುಗಡೆ ಮಾಡಿದೆ ಇನೋವೇಷನ್ಸ್ ಫಾರ್ ಯು ಪುಸ್ತಕದ ಮೊದಲ ಆವೃತ್ತಿಯು ಆರೋಗ್ಯ ರಕ್ಷಣೆಯಲ್ಲಿನ ನಾವೀನ್ಯತೆಗಳ ಮೇಲೆ ಕೇಂದ್ರೀಕೃತವಾಗಿದೆ ಸೊ ವೆರಿ ಇಂಪಾರ್ಟೆಂಟ್ ಈ ಮೊದಲ ಆವೃತ್ತಿಯನ್ನು ಹೊಂದಿದೆ ಅಂದರೆ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕೃತವಾಗಿದೆ ಸೊ ಇದರಲ್ಲಿ ನಲವತ್ತೈದು ಹೆಲ್ತ್ ಟೆಕ್ ಸ್ಟಾರ್ಟ್ಅಪ್ಗಳ ಸಂಕಲನವಾಗಿದ್ದು ದೇಶಾದ್ಯಂತ ಹರಡಿರುವ ಹಟಲ್ ಇನ್ನೋವೇಷನ್ ಸೆಂಟರ್ಗಳಲ್ಲಿ ಇದನ್ನು ಕಾವುಗೊಂಡು ಕೊಡಿಸಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಲಾಗಿದೆ ಸೊ ಸ್ನೇಹಿತರೆ ಯಾವೆಲ್ಲ ಒಂದು ಅಭ್ಯರ್ಥಿಗಳು ಪ್ರಥಮ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಆ್ಯಂಡ್ ಒಂದು ಕಾಮೆಂಟ್ ಹಾಕಿ ಯಾಕಂದರೆ ನಮಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಲೈಕ್ ಮಾತ್ರ ಫಿಫ್ಟಿ ಲೈಕ್ ಅಂತೂ ಬರಲೇಬೇಕು ಎಕ್ಸ್ಪೆಕ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ